ಮದುವೆ ಆಗಿದ್ದ ಗಂಡ ಅದೊಬ್ಬ ಸುಂದರಿಯ ಹಿಂದೆ ಬಿದ್ದಿದ್ದ. ಹೆಂಡತಿ ಏನ್ ಮಾಡ್ಬೇಕು ಹೇಳಿ? ಆಯ್ತು ಬಿಡು, ನನ್ನ ಪಾಡಿಗೆ ನಾನು ಮಗುವಿನ ಜೊತೆಗೆ ಇರ್ತೀನಿ, ಡೈವರ್ಸ್ ಕೊಡು, ಜೀವನಾಂಶ ಕೊಡು ಅಂತ ಹೇಳಿದ್ಲು. ಅಷ್ಟಕ್ಕೆ ಗಂಡನಿಗೆ ಸಿಟ್ಟು ಬಂದು ಬಿಡೋದ. ಆಗ ಅವನಿಗೆ ಕಾಣಿಸಿದ್ದು ನಾನೋ ಕಾರ್. ಆಹಾಹಾಹಾಹಾ, ಈ ಕಣ್ಣ ನೋಟದಲ್ಲಿ ಸೆರೆ ಮಾಡಿರುವ ಹುಡುಗಿ ನೋಡ್ರಿ. ಅಪ್ಪಾಲೆ ತಿಪ್ಪಾಲೆ ಸೊವ್ವೆ ಸುವಾಲೆ ಡಿಂಗ್ರಿ ಡಿಂಗಾಲೆ. ಇದನ್ನ ನೋಡಿ ಈ ಕುಮಾರನದಿಲ್ಲ ಧಡ್ಕ ಧಡ್ಕ ಅಂತಿತ್ತು ಅಂದ್ರೆ ನೀವು ನಂಬಲೇಬೇಕು. ಇವನ್ದಿಲ್ಲೋ ಲಟ್ಕ ಪಟ್ಕ ಅಂದಿದ್ದೋ ಸಾಯ್ಲಿ, ಈ ಒಬ್ಬಲ್ಲು ಸುಂದರಿ ಜೊತೆ ಸೇರ್ಕೊಂಡು ಇವನು ಮಾಡಿದ್ದೇನೋ ಗೊತ್ತಾ? ಗೊತ್ತಾದ್ರೆ ಈ ಚಣ್ಕ ಮಣ್ಕ ಸುಂದರಿಗೂ ಈ ದಿಲ್ಲ ದಡ್ಕ ಕುಮಾರನಿಗೂ ಯಾಕರಿಸಿ ಉಗೀತೀರಾ? ಇವರಿಬ್ಬರ ನೀಚಾತಿ ನೀಚ ಕೃತ್ಯದ ಕತೆ ಶುರುವಾಗೋದು ಹಾಸನ ತಾಲೂಕಿನ ದುದ್ದ ಪೊಲೀಸ್ ಸ್ಟೇಷನ್ನಿಂದ. ಆವತ್ತು ದುದ್ದ ಸ್ಟೇಷನ್ ಪೊಲೀಸರಿಗೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಈ ವೇಳೆ ಗೊತ್ತಾಗಿದ್ದು ಹಾಸನ ಅರಸೀಕೆರೆ ರಸ್ತೆಯಲ್ಲಿರೋ ಚೀರನಹಳ್ಳಿ ಗ್ರಾಮದಲ್ಲಿರೋ ದೊಡ್ಡ ಕೆರೆಯಲ್ಲಿ ಮಹಿಳೆಯೊಬ್ಬಳ ಶವ ಕಾಣಿಸ್ತಿದೆ ಅನ್ನೋ ಸುದ್ದಿ. ಸ್ಥಳಕ್ಕೆ ಬಂದಿದ್ದ ಪೊಲೀಸರು ಶವ ಮೇಲೆತ್ತಿದ್ದಾರೆ. ಶವ ಯಾರದ್ದು ಅನ್ನೋದೇ ಗೊತ್ತಾಗಿರಲಿಲ್ಲ. ನವೆಂಬರ್ 1ನೇ ತಾರೀಕು ನಮಗೆ ದುದ್ದ ಪೊಲೀಸ್ ಠಾಣೆ ಹೋಬಳಿಯ ಚೀರ್ನಹಳ್ಳಿ ಗ್ರಾಮದ ಕೆರೆಯಲ್ಲಿ ಒಂದು ಸುಮಾರು 25 ವರ್ಷದಿಂದ 30 ವರ್ಷದ ಹುಡುಗಿ ಡೆಡ್ ಬಾಡಿ ಸಿಗುತ್ತೆ. ಅದು ನಾವು ಆ ಟೈಮಲ್ಲಿ 174C ಮಾಡ್ಕೊಂಡು ನಂತರದಲ್ಲಿ PM ರಿಪೋರ್ಟ್ ಬಂದಾಗ ಅದನ್ನು 302 ಕನ್ವರ್ಟ್ ಮಾಡ್ಕೊತೀವಿ. 302 ಕನ್ವರ್ಟ್ ಮಾಡ್ಕೊಂಡು ನಂತರದಲ್ಲಿ ಇನ್ವೆಸ್ಟಿಗೇಷನ್ನ ಇನ್ಸ್ಪೆಕ್ಟರ್ ಸುರೇಶ್ ಅವರು ಮತ್ತು ಅವರ ತಂಡ ಪತ್ತೆ ಕಾರ್ಯಕ್ಕೆ ಇಳಿದಾಗ ಬರೋಬ್ಬರಿ 20 ದಿನಗಳು ಕಳೆದಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಅದರಲ್ಲಿ ಮಹಿಳೆಯನ್ನ ಕೊಂದು ಗಿಲ್ಲಿ ತಂದು ಹಾಕಿದ್ದೋ ಗೊತ್ತಾಗಿದೆ. ಆದರೆ ಮಹಿಳೆ ಯಾರು ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ. ಪೊಲೀಸರು ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಮೈಸೂರು ಹೀಗೆ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿದ್ದ ಮಿಸ್ಸಿಂಗ್ ಕೇಸ್ಗಳನ್ನು ಪರಿಶೀಲಿಸಿದ್ರು. ಯಾವ ಪ್ರಯೋಜನವೋ ಆಗಲ್ಲ. ಅಂತಿಮವಾಗಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಶ್ರೀರಾಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಮಹಿಳೆಯೊಬ್ಬಳ ಮಿಸ್ಸಿಂಗ್ ಕೇಸ್ ಫೈಲ್ ತರಿಸಿಕೊಂಡು ತಾಳೆ ಹಾಕಲಾಗಿದೆ. ನಮಗೆ ಚಿತ್ರದುರ್ಗ ಜಿಲ್ಲೆ ಶ್ರೀರಾಂಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 29/10/2020 ಒಂದು ಹೆಣ್ಮಗು ಕಾಣೆಯಾಗಿರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನಮ್ಮ PSI ಮತ್ತು ಅವ್ರ ಟೀಮು ಅದ್ರ ಬಗ್ಗೆ ಹೋಗಿ ಹೆಚ್ಚಿನ ವಿಚಾರಣೆ ಎಲ್ಲ ಮಾಡ್ಕೊಂಡು ಬಂದ ನಂತರದಲ್ಲಿ ಏನು ಇವಾಗ ಡೆಡ್ ಬಾಡಿ ಸಿಕ್ಕಿರುತ್ತೆ, ಅದು ಸುಶ್ಮಿತಾ ಅಂತ ಅವರ ಡೆಡ್ ಬಾಡಿ ಆಗಿರುತ್ತೆ. ಅವರು ಬೆಲಗೂರು ಗ್ರಾಮ, ಮತ್ತು ಅವ್ರ ಗಂಡ ನಾಗರಾಜ್ ಅಂತ. ಅವರ ತಂದೆ ಹೆಸರು ಕೃಷ್ಣಮೂರ್ತಿ, ತಾಯಿ ಜಯಶ್ರೀ. ಈ ತಂದೆ ತಾಯಿ ಅವ್ರನ್ನ ವಿಚಾರಿಸ್ತಾ ಮಾಡಿದಾಗ ಅವರು ಆ ಹುಡುಗಿಯ ಒಡವೆ ಮತ್ತು ಬಟ್ಟೆಗಳನ್ನೆಲ್ಲ ಗುರ್ತಿಡಿತಾರೆ. ನಂತರದಲ್ಲಿ DYSP, CPI ಮತ್ತು PSI ಮತ್ತು ತಂಡಗಳು ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಗೋಸ್ಕರ ಅಲ್ಲಿ ಗ್ರಾಮಕ್ಕೆಲ್ಲ ಬಂದ ನಂತರದಲ್ಲಿ ನಮಗೆ ತಿಳಿಯುತ್ತೆ. ಹಾಸನದಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಸುಶ್ಮಿತಾ, ವಯಸ್ಸು 26 ವರ್ಷ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಬೆಲಗೂರು ಗ್ರಾಮದ ಮಹಿಳೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಸುಶ್ಮಿತಾಳ ತಂದೆ ತಾಯಿ ಜೊತೆ ಪೊಲೀಸರು ಮಾತನಾಡಿದ್ರು. ಈ ವೇಳೆ ಸುಶ್ಮಿತಾ 6 ವರ್ಷದ ಹಿಂದೆ ಮದುವೆಯಾಗಿದ್ದು 1 ವರ್ಷದಿಂದ ಗಂಡನಿಂದ ದೂರವಾಗಿದ್ದು ಗೊತ್ತಾಗಿದೆ. ಪ್ರತಿದಿನ ಊರಿಂದ ಅರಸೀಕೆರೆಯಲ್ಲಿದ್ದ ಗಾರ್ಮೆಂಟ್ಸ್ಗೆ ಬಂದು ಕೆಲಸ ಮಾಡಿ ಹೋಗ್ತಾ ಇದ್ಲು. ಸರಿ, ಆಕೆ ಗಂಡ ಯಾರು ಅಂತ ವಿಚಾರಿಸಿದ್ರೆ ಆತ ಅದೇ ಬೆಲಗೂರು ಗ್ರಾಮದ ನಾಗರಾಜ್. ಕೆಲ ದಿನಗಳ ಹಿಂದೆಯಷ್ಟೇ ನಾಗರಾಜ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಮುಡಿಕೊಟ್ಟು ಬಂದಿದ್ದ. ಪೊಲೀಸರು ಬಂದು ಕೇಳ್ತಾ ಇದ್ದಂತೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದ್ದ. ಪೊಲೀಸರು ಸರಿ ಇರಲಿ ಬಾರಯ್ಯ ಬಾ ಅಂತ ವಿಚಾರಣೆ ಶುರು ಮಾಡಿದ್ದಾರೆ. ಈ ವೇಳೆ ಗೀತ ಹೇಳಿದ್ದು ಕೇಳಿ ಪೊಲೀಸರಿಗೆ ಶಾಕ್ ಆಗಿದೆ. ಪ್ರಿಯ ವೀಕ್ಷಕರೇ, ಸುಶ್ಮಿತಾ ಮತ್ತು ನಾಗರಾಜ್ ಚಿಕ್ಕಂದಿನಿಂದಲೂ ಒಟ್ಟಿಗೆ ಬೆಳೆದವರು. ದೊಡ್ಡವರಾಗುತ್ತಲೇ ಇಬ್ಬರ ನಡುವೆ ಪ್ರೀತಿ ಮೂಡಿದೆ. ಆದರೆ ಮನೆಯವರ ವಿರೋಧ. ಇದ್ಯಾವುದನ್ನೋ ಲೆಕ್ಕಿಸದೆ ಇಬ್ಬರು ಮದುವೆಯಾಗಿದ್ದಾರೆ. ಇವರಿಗೆ 4 ವರ್ಷದ ಹೆಣ್ಣು ಮಗು ಕೂಡ ಇದೆ. ಆದರೆ ಅದೊಂದಿನ ಸುಶ್ಮಿತಾ ತನ್ನ ಗಂಡನ ಮೊಬೈಲ್ ನೋಡಿದ್ದಾಳೆ. ಅದರಲ್ಲಿ ತನ್ನ ಗಂಡನ ಟಿಕ್ ಟಾಕ್ ಇಲ್ಲಿ ಬಾಯಿ ಬಾಯಿ ಬಿಡ್ತಿರೋಳು ನಾಗರಾಜನ ಪಕ್ಕದೂರಿನ ಕೋಡಿಹಳ್ಳಿ ಅನ್ನೋ ಗ್ರಾಮದ ಶೈಲಾ. ಗಂಡನನ್ನ ತೊರೆದು ಬಂದಿದ್ದ ಈಕೆಯೊಂದಿಗೆ ನಾಗರಾಜನ ಪ್ರೀತಿ ಇದು ಗೊತ್ತಾಗ್ತಾ ಇದ್ದಂತೆ ಸುಶ್ಮಿತಾ ಕೆರಳಿದ್ದಾಳೆ. ಆಗ ಗಂಡ, ನೀನ್ ಬೇಕಾದ್ರೆ ಬಿಟ್ಟು ಹೋಗು, ನಾನು ಶೈಲಾಳನ್ನ ಬಿಡೋದಿಲ್ಲ ಅಂದಿದ್ದ. ಸರಿ ಅಂತ ಸುಶ್ಮಿತಾ ಗಂಡನ ಮನೆ ತೊರೆದಿದ್ದಾಳೆ. ತನ್ನ ಮಗು ಜೊತೆ ಅದೇ ಊರಲ್ಲಿದ್ದ ತನ್ನ ತವರು ಮನೆ ಸೇರಿದ್ದಾಳೆ. ನನಗೆ ಡೈವೋರ್ಸ್ ಕೊಡು, ಜೀವನಾಂಶ ಕೊಡುವ ಅಂತ ಲಾಯರ್ ನೋಟಿಸ್ ಕೊಟ್ಟು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾಳೆ. ಅತ್ತ ನಾಗರಾಜ ತನ್ನ ತಮ್ಮ ಮತ್ತು ಲವರ್ ಜೊತೆ ಸೇರ್ಕೊಂಡು ಭರ್ಜರಿ ಸ್ಕೆಚ್ ಹಾಕಿದ್ದ. ಸುಮಾರು 6 ವರ್ಷಗಳ ಹಿಂದೆ ಬೆಲಗೂರು ಗ್ರಾಮದ ನಾಗರಾಜ್ ಅವರಿಗೆ ಮದುವೆ ಆಗಿರ್ತಾರೆ. ಬಟ್ ಈ ನಾಗರಾಜ್ ಅವ್ರಿಗೆ ಮತ್ತೊಂದು ಅನೈತಿಕ ಸಂಬಂಧ ಇರುತ್ತೆ. ಆ ಅನೈತಿಕ ಸಂಬಂಧ ಇಟ್ಕೊಂಡಿರೋದ್ರಿಂದ ಇವರಿಬ್ಬರ ಮಧ್ಯೆ ಮೃದೆ ಮತ್ತು ಗಂಡನಿಗೆ ನಡುವೆ ಅವಾಗವಾಗ ಜಗಳ ನಡೀತಿರುತ್ತೆ. ಜಗಳ ನಡೀತಿದ್ದರಿಂದ ಸುಮಾರು 1 ವರ್ಷದ ಹಿಂದ್ಗಡೆ ಕೃಷ್ಣಮೂರ್ತಿ ಮನೆಗೆ ಬಂದು ಈ ಸುಶ್ಮಿತಾ ಹುಡುಗಿ ನೆಲೆಸಿರ್ತಾರೆ. ಅರಸೀಕೆರೆಯ ಸಾಯಿ ಗಾರ್ಮೆಂಟ್ಸಲ್ಲಿ ಅವರು ಕೆಲಸ ಮಾಡ್ಕೊಂಡು ಇರ್ತಾರೆ. ಅಕ್ಟೋಬರ್ 29ರಂದು ನಾಗರಾಜ ಉಪಾಯವಾಗಿ ತನ್ನ ಹಳೆ ಮನೆಗೆ ಸುಶ್ಮಿತಾಳನ್ನ ಕರೆಸಿಕೊಂಡಿದ್ದ. ಮಾತಾಡೋಕೆ ಅಂತ ಬಂದಿದ್ದ ಸುಶ್ಮಿತಾ ಮೇಲೆ ನಾಗರಾಜ್ ಮತ್ತಾತನ ಪ್ರೇಯಸೆ ಶೈಲಾ ಹಲ್ಲೆ ಮಾಡಿದ್ರು, ಕುತ್ತಿಗೆ ಬಿಗಿದು ಕೊಂದಿದ್ರು. ಆ ನಂತರ ನ್ಯಾನೋ ಕಾರೊಂದರಲ್ಲಿ ಶವವನ್ನ ಹಾಕಿಕೊಂಡು ಅರಸೀಕೆರೆ ಕಡೆಗೆ ಪ್ರಯಾಣ ಬೆಳೆಸಿದ್ರು. ಜೊತೆಗೆ ನಾಗರಾಜನ ತಮ್ಮ ಮೋಹನ ಸೇರ್ಕೊಂಡಿದ್ದ. ಚೀರನಹಳ್ಳಿ ಕೆರೆ ಬಳಿ ಮೃತದೇಹ ಕೆಳಗಿಳಿಸಿ ಕಲ್ಲು ಕಟ್ಟಿ ನೀರೊಳಗೆ ಎಸೆದು ಎಸ್ಕೇಪ್ ಆಗಿದ್ರು. ನಾಗರಾಜು 29 ಅಕ್ಟೋಬರ್ ರಾತ್ರಿ ಸುಶ್ಮಿತಾನನ್ನು ಕೊಲೆ ಮಾಡಿರೋದು ಒಪ್ಕೊತಾನೆ. ಅವರ ಹಳೆ ಮನೆಗೆ ಕರೆಸ್ಕೊಂಡು ಅಲ್ಲಿ ಸುಶ್ಮಿತಾನ ಕೊಲೆ ಮಾಡಿ ಅಲ್ಲೇ ಎಲ್ಲಾದರೂ ಡಿಸ್ಪೋಸ್ ಮಾಡಿದ್ರೆ ಅವ್ರ ಮೇಲೆ ಸಂಶಯ ಬರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಾಗರಾಜು ಮತ್ತು ಅವರ ಜೊತೆ ಇನ್ನೂ 3 ಜನ ಆರೋಪಿಗಳು ಆ ಹುಡುಗಿ ಏನಿರ್ತಾಳೆ ಆ ಬಾಡಿನ ಡಿಸ್ಪೋಸ್ ಮಾಡೋಕ್ಕೆ ದೂರದ ಯಾವುದಾದ್ರೂ ಒಂದು ಊರಿಗೋ ಅಥವಾ ಕೆರೆಗೋ ಹಾಕಬೇಕು ಎಂಬ ಉದ್ದೇಶದಿಂದ ಅಲ್ಲಿಂದ ಒಂದು ನ್ಯಾನೋ ಕಾರ್ ಮಾಡ್ಕೊಂಡು ಅದರಲ್ಲಿ ತೊಗೊಂಬಂದು ಈ ದುಡ್ಡ ಹೋಬಳಿಯಲ್ಲಿ ಏನಿದೆ ಕೆರೆ ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಡಿಸ್ಪೋಸ್ ಮಾಡಬೇಕಾದ ಸಂದರ್ಭದಲ್ಲಿ ಒಂದು ಕಲ್ಲಿಗೆ ಕಟ್ಟಿ ಡಿಸ್ಪೋಸ್ ಮಾಡಿರ್ತಾರೆ. ಇತೋ ತಾನೋ ನಿರೋಳೋ ಅಂತ ನಾಗರಾಜ ತನ್ನ ಪ್ರೇಯಸಿ ಹಾಗೂ ತನ್ನ ತಮ್ಮನ ಜೊತೆ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಮುಡಿ ಕೊಟ್ಟು ಬಂದಿದ್ದ. ಆದ್ರತ್ತ ಶವ ಮೇಲೆದ್ದಿತ್ತು. ಪೊಲೀಸರಿಗೆ ನಾಗರಾಜ ಮತ್ತಾತನ ಪ್ರೇಯಸಿಯ ಕುಕೃತ್ಯ ಗೊತ್ತಾಗಿತ್ತು. ಸದ್ಯಾಗಿ ಹತ್ಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ನಾಗರಾಜ, ಈತನ ತಮ್ಮ ಮೋಹನ, ಪ್ರೇಯಸಿ ಶೈಲಾ ಹಾಗೂ ಕೊಲೆಗೆ ಸಹಕಾರ ನೀಡಿದ ಆರೋಪದಲ್ಲಿ ಮೋಹನ್ ತಂದೆ ಈಶ್ವರರಾವ್ ಹಾಗೂ ತಾಯಿ ಜಯಂತಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆರೋಪಿಗಳು ನಾಗರಾಜು, ಮೋಹನ್, ಶ್ರೀಮತಿ ಶೈಲಾ ಅವರು, ಈಶ್ವರರಾವ್ ಮತ್ತು ಜಯಂತಿ ಅಂತ. ಇವರೆಲ್ಲ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕವರು, ಶ್ರೀರಾಮ್ಪುರ ಹೋಬಳಿಗೆ ಸೇರಿರೋಂಥದ್ದು, ಬೆಲಗೂರು ಗ್ರಾಮದವರು. ಇವರೆಲ್ಲರೂ ಒಟ್ಟಿಗೆ ಸೇರಿ ಪ್ರಕರಣದಲ್ಲಿ ಭಾಗಿಯಾಗಿ ಈ ಒಂದು ಕೃತ್ಯ ಮಾಡಿದ್ದಾರೆ. ಈ ಒಂದು ಕೃತ್ಯವನ್ನು ಯಾವುದೇ ಕ್ಲೂ ಇಲ್ದಲೇ, ಹುಡುಗಿ ಬಾಡಿ ಐಡೆಂಟಿಫೈ ಆಗಿರಲ್ಲ, ಯಾರು ಅಂತ ಇಡೀ ಡಿಸ್ಟ್ರಿಕ್ಟ್ ಪೂರ್ತಿ ಹುಡುಕಿದ್ರೂ ಗೊತ್ತಾಗಲ್ಲ. ಬಟ್ ಸತತವಾಗಿ ಪ್ರಯತ್ನದಿಂದ ಈ ಒಂದು ಪ್ರಕರಣ ಈ ಗ್ರಾಮದ್ದು ಆಗಿರ್ಬೋದು ಅಂತ ಶ್ರೀರಾಮ್ಪುರ ಸ್ಟೇಷನ್ಗೆ ಸಂಬಂಧಪಟ್ಟಿದ್ದಂಥ ಪತ್ತೆ ಹಚ್ಚುವಲ್ಲಿ ಅತ್ಯಂತ ಹೆಚ್ಚಿನ ಶ್ರಮ ವಹಿಸಿರೋ ಇನ್ಸ್ಪೆಕ್ಟರ್ ಸುರೇಶು ಮತ್ತು ಸಬ್ ಇನ್ಸ್ಪೆಕ್ಟರ್ ಮಧು ಮತ್ತು ಅವ್ರನ್ನೆಲ್ಲರಿಗೂ ಮಾರ್ಗದರ್ಶಕರಾದಂಥ ಪುಟ್ಸ್ವಾಮಿಗೌಡರು DYSP ಮತ್ತು ಅಡಿಷನಲ್ SP ನಂದಿನಿ ಅವರಿಗೆಲ್ಲ ನಾನು ಧನ್ಯವಾದ ಅರ್ಪಿಸ್ತೇನೆ. ಪ್ರೀತಿಸಿ ಮದುವೆಯಾಗಿದ್ದ ಗಂಡ ಅದ್ಯಾರದ್ದೋ ಹಿಂದೆ ಬಿದ್ದಿದ್ದ. ರೊಚ್ಚಿಗೆದ್ದ ಹೆಂಡತಿ ಗಂಡನನ್ನ ಬಿಟ್ಟು ಹೋಗಿದ್ಲು. ಡೈವೋರ್ಸ್ ಕೊಡುವಂತ ಕೋರ್ಟ್ ಮೊರೆ ಹೋಗಿದ್ಲು. ಮುಂದೇನು ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡ್ತಿತ್ತು. ಆ ಬಳಿಕ ನಾಗರಾಜ ತನ್ನ ಪ್ರೇಯಸಿ ಜೊತೆಯಲ್ಲಿರಬಹುದಿತ್ತು. ಆದ್ರೆ ಪತ್ನಿಯನ್ನ ಕೊಂದ ಪಾಪಿ ತನ್ನ ಫ್ಯಾಮಿಲಿ ಸಮೇತವಾಗಿ ಜೈಲು ಸೇರಿದ್ದಾನೆ. ಇದು ಇವತ್ತಿನ ವಾರೆಂಟ್. ಇನ್ನಷ್ಟು ಅಪರಾಧ ಸುದ್ದಿಯೊಂದಿಗೆ ಮತ್ತೆ ನಿಮ್ಮನ್ನ ನಾಳೆ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಬಿ ಅಲರ್ಟ್.